ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 216. ಸಹಸ್ರ ವರ್ಷದ ಧರ್ಮಯುಗ ಆಧಿಪತ್ಯಕ್ಕೆ ಪೂರ್ವದಲ್ಲಿನ ಸುವಾರ್ಥಯುಗದಲ್ಲಿ ವಿಶೇಷವಾಗಿ ನೂತನ ಸೃಷ್ಟಿಯ ನ್ಯಾಯ ತೀರ್ಪು ಅಥವಾ ದಂಡನೆಯನ್ನು ಗಮನಿಸಲು ಮುಂದುವರಿಯುವ ಮೊದಲು ನಾವು ನಮ್ಮ ಮನಸ್ಸುಗಳಲ್ಲಿ ಈ ಕಾರ್ಯವಿಧಾನ ಮತ್ತು ತೀರ್ಪುಗಳನ್ನು ಮಗನ ಅಥವಾ ಸಭೆಯ ಮೂಲಕವಾದರೂ ಅವುಗಳೆಲ್ಲವೂ ತಂದೆಯವು ಎಂಬ ಸತ್ಯವು ನಮ್ಮ ಮನಸ್ಸಿನಲ್ಲಿ ಆಳವಾದ ಪ್ರಭಾವವನ್ನು ಬೀರಿರಬೇಕು. ನಾವು ಸತ್ತವರ ಪುನರುತ್ಥಾನದ ಬಗ್ಗೆ ನಮ್ಮ ಕರ್ತನನ್ನು ತನ್ನ ಸ್ವಂತ ಶಕ್ತಿಯಿಂದ ದೇವರು ಸತ್ತವರೊಳಗಿಂದ ಎಬ್ಬಿಸಿದನು ಮತ್ತು ಆತನು ನಮ್ಮನ್ನು ಸಹ ಸತ್ತವರೊಳಗಿಂದ ಎಬ್ಬಿಸುವನು ಎಂಬುದನ್ನು ಓದುವಾಗಲೂ ಈ ಹೇಳಿಕೆಗಳು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಯೋಹಾನ 6:39 ವಚನ ಮತ್ತು ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯೋಹಾನ 14:3 ವಚನ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬ ನಮ್ಮ ಕರ್ತನ ಪ್ರಕಟಣೆಗಳಿಗನುಸಾರ ಇರುತ್ತವೆ ಎಂಬುದನ್ನು ಅರಿತಿರಬೇಕು. ಯೋಹಾನ 11:25 ವಚನ 1 ಕೊರಿಂಥ 6:14 ವಚನ ನೂತನ ಸೃಷ್ಟಿಯ ನ್ಯಾಯ ವಿಚಾರಣೆ ಅಥವಾ ದಂಡನೆಯು ಇವುಗಳು ಸಹಸ್ರ ವರ್ಷಗಳ ಕಾಲ ಪೂರ್ಣವಾಗಿ ಪರಿಚಯಗೊಳ್ಳುವ ಮೊದಲೇ ಈ ಸುವಾರ್ಥಯುಗದಲ್ಲಿಯೇ ನೆರವೇರಬೇಕು. ಯಾಕೆಂದರೆ ಈ ನೂತನ ಸೃಷ್ಟಿ ಶಿರಸ್ಸು ಮತ್ತು ದೇಹವು ಧರ್ಮಯುಗದ ಕಾರ್ಯಗಳನ್ನು ನೆರವೇರಿಸಬೇಕಾಗಿದೆ. ಇದಕ್ಕೆ ಹೊಂದಿಕೆಯಾಗಿ ನಮ್ಮ ಕರ್ತನು ಹೀಗಾದರೆ ನೀವು ಲೋಕದವರೊಂದಿಗೆ ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಯೋಹಾನ 5:24 ವಚನ ಧರ್ಮಯುಗದ ನ್ಯಾಯ ವಿಚಾರಣೆಯಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ. ಆದರೀಗಾಗಲೇ ಲೋಕದವರಿಂದಲೂ ಮುಂಚೆ ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸೇರಿದ್ದೀರಿ ಮತ್ತು ನಂಬಿಕೆ ಮತ್ತು ವಿಧೇಯತ್ವದ ಮೂಲಕ ಆತನ ದೇಹದ ಅಂಗಾಂಗಗಳಾಗಿ ನೀತಿ ನಿರ್ಣಯ ಹೊಂದಿದ್ದೀರಿ ಎಂಬಿತ್ಯಾದಿಯಾಗಿ ಪ್ರಕಟಿಸಿದ್ದಾನೆ. ಹಾಗಾದರೆ ಪ್ರಸ್ತುತ ಕಾಲ, ಪ್ರಸ್ತುತ ಜೀವನ ಇವುಗಳು ಪ್ರತಿಷ್ಠೆ ಹೊಂದಿದ ಪ್ರತಿಯೊಬ್ಬನಿಗೂ ಆತನ ಪರೀಕ್ಷಾ ದಿನ, ಆತನ ಕರೆ ಮತ್ತು ಪ್ರತಿಷ್ಠೆಗೆ ಅನುಸಾರವಾಗಿ ನಿತ್ಯ ಜೀವಕ್ಕೆ ತಕ್ಕ ಅರ್ಹನೋ ಅಲ್ಲವೋ ಎಂಬುದನ್ನು ನಿರ್ಧರಿಸುವ ದಿನವಾಗಿದೆ. ಅಪೋಸ್ತಲನ ಈ ಮಾತುಗಳು ಇದಕ್ಕೆ ಒಪ್ಪಿಗೆಯಾಗಿವೆ. ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. 1 ಪೇತ್ರ 4:17 ವಚನ ಅಪೋಸ್ತಲನ್ನು ಪ್ರಕಟಿಸುವಂತೆ ಪಾಪವನ್ನು ಯಾರು ತ್ಯಜಿಸಿಬಿಟ್ಟಿದ್ದಾರೋ ಮತ್ತು ನಮ್ಮ ಹೃದಯಗಳನ್ನು ದೇವರ ಚಿತ್ತವನ್ನು ನೆರವೇರಿಸಲು ಸಿದ್ಧಪಡಿಸಿಕೊಂಡಿದ್ದಾರೋ ಅಂಥವರಲ್ಲಿ ದೇವರು ಮೆಚ್ಚಿಕೊಳ್ಳುವಂತಹ ಉತ್ತಮ ಗುಣಲಕ್ಷಣಗಳು ಉಂಟಾಗುವಂತೆ ಅವರೆಲ್ಲರೂ ಒಂದು ಪರೀಕ್ಷಾ ಸಮಯವನ್ನು ದಾಟಿ ಹೋಗಲೇಬೇಕಾಗುತ್ತದೆ ಎಂಬುದನ್ನು ಅವರು ಪರಿಗಣಿಸುವಾಗ ಇದು ನೂತನ ಸೃಷ್ಟಿಗೆ ದೇವರ ಅಗತ್ಯತೆಗಳ ಬಗ್ಗೆ ಅಥವಾ ನಿತ್ಯ ಜೀವದ ಬಗ್ಗೆ ಅವರಿಗೆ ಒಂದು ಉತ್ಕೃಷ್ಟವಾದ ಗ್ರಹಿಕೆಯನ್ನು ನೀಡುತ್ತದೆ. ನೂತನ ಸೃಷ್ಟಿಯ ನ್ಯಾಯಾಧಿಪತಿಯಾರು ಮತ್ತು ಅವರು ನ್ಯಾಯ ತೀರ್ಪು ಹೊಂದಿಕೊಳ್ಳಲು ಇರುವ ನಿಯಮ ಮತ್ತು ಮಾನದಂಡಗಳು ಯಾವುವು? Who is the judge of the new creation and what is the law or standard by which it is being judged? ನಾವುಗಳು ನಮ್ಮ ಪರಲೋಕದ ತಂದೆಯ ಸಮರ್ಪಕವಾದ ಪ್ರೀತಿಯ ನಿಯಮದಡಿಯಲ್ಲಿ ತೀರ್ಪು ಹೊಂದುತ್ತವೆಂದು ನಾವು ಉತ್ತರಿಸುತ್ತೇವೆ. ನಾವು ಆತನಿಂದಲೇ ನೀತಿ ನಿರ್ಣಯವನ್ನು ಹೊಂದುತ್ತೇವೆ. ನೀತಿ ನಿರ್ಣಯವನ್ನು ನೀಡುವಾತನು ದೇವರೇ. ನಮ್ಮ ದೀಕ್ಷಾ ಪ್ರತಿಜ್ಞಾ ವಿಧಿಗಳೆಲ್ಲವೂ ಆತನೊಂದಿಗೆ ಮಾಡಲ್ಪಟ್ಟಿವೆ. ಸಮಗ್ರ ನೂತನ ಸೃಷ್ಟಿಯು ಶಿರಸ್ಸು ಮತ್ತು ಅದರ ಅಧೀನ ಅಂಗಗಳೆಲ್ಲವೂ ತಂದೆಗೆ ಉತ್ತರದಾಯಿಗಳಾಗಿವೆ. ಯಾಕೆಂದರೆ ದೇವರೇ ಎಲ್ಲರ ನ್ಯಾಯಾಧಿಪತಿಯಾಗಿದ್ದಾನೆ. ಆದರೆ ಇದು ನಾವೀಗಾಗಲೇ ನೋಡಿದಂತೆ ದೇವರು ನಮ್ಮೊಡನೆ ಮಾಡುವ ವ್ಯವಹಾರದ ಪದ್ಧತಿಗಳ ಮಧ್ಯೆ ಪ್ರವೇಶಿಸಲಾರನು. ಆತನು ನಮ್ಮೊಡನೆ ವ್ಯವಹರಿಸುವಾಗ ಮತ್ತು ನಾವು ಆತನ ಪರಲೋಕದ ಕೃಪಾಸನವನ್ನು ಸಮೀಪಿಸಲು ಅನುಮತಿಸುವಾಗ ಕಾರಣವೆಂದರೆ ಆತನು ನಮ್ಮ ಕರ್ತನು ಶಿರಸ್ಸು ಆಗಿರುವ ತನ್ನ ಪ್ರಿಯನಿಗೆ ನಾವು ಒಪ್ಪಿಗೆ ಆಗುವಂತೆ ಮಾಡಿದ್ದಾನೆ. ಆತನ ನೀತಿವಂತಿಕೆ ಎಂಬ ನಾರುಮಡಿಯಲ್ಲಿ ಮಾತ್ರವೇ ನಾವು ತಂದೆಯನ್ನು ಸಮೀಪಿಸಬಹುದು ಅಥವಾ ಆತನ ಕೃಪೆಯನ್ನು ಹೊಂದಿಕೊಳ್ಳಬಹುದು. ಪರಂತು ಎಲ್ಲ ಬಲವು ಅಧಿಕಾರವು ತಂದೆಯ ಪ್ರತಿನಿಧಿಯಾಗಿ ಮಗನ ಸ್ವಾಧೀನದಲ್ಲಿದೆ. ಆದುದರಿಂದ ದಂಡನೆಗೆ ನೇರವಾಗಿ ವ್ಯವಹರಿಸಿದ್ದಕ್ಕಾಗಿಯೂ ಆತನು ನಮಗೆ ಸಂದರ್ಶನವನ್ನು ನಮ್ಮ ಪ್ರತಿಪಾದಕನ ಸಹಾಯ ಮೂಲಕ ಮಾತ್ರವೇ ಅನುಗ್ರಹಿಸುವವನಾಗಿದ್ದಾನೆ. ಈಶಾ ಲೋಕದ ನ್ಯಾಯಾಲಯಗಳಲ್ಲಿಯೂ ಸಹ ವಕೀಲರು ಮಾತ್ರವೇ ನಮ್ಮ ಗ್ರಾಹಕರನ್ನು ಪ್ರತಿನಿಧಿಸುತ್ತಾರೆ.
ಈ ಪ್ರಪಂಚಕ್ಕೆ ಧರ್ಮಯುಗದಲ್ಲಿ ತಂದೆಯೊಡನೆ ನೇರವಾಗಿ ಪ್ರವೇಶಿಸಿದ ಅಧಿಕಾರವಾಗಲಿ ವ್ಯವಹಾರವಾಗಲಿ ಇಲ್ಲ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಅದು ಅಂತ್ಯಗೊಳ್ಳುವವರೆಗೂ ಕ್ರಿಸ್ತನೊಡನೆ ನೇರವಾಗಿ ವ್ಯವಹರಿಸಬಹುದಾಗಿದೆ. ಆಗ ಪರಿಪೂರ್ಣರು ಮಾತ್ರವೇ ತಂದೆಗೆ ಒಪ್ಪಿಸಲ್ಪಡುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.